ರಣರಂಗವಾಗ್ತಾ ಇದೆ ಹೊಸಕೋಟೆಯ ಉಪಚುನಾವಣೆ. ಶರತ್ ಬಚ್ಚೇಗೌಡ, ಎಂಟಿಬಿ ನಾಗರಾಜ್ ನಡುವೆ ವಾಕ್ಸಮರ ಜೋರಾಗಿದೆ. ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿಯಾದ ಬಳಿಕ ಮಾತನಾಡಿದ ಅನರ್ಹ ಶಾಸಕ ಎಂಟಿಬಿ ನಾಗರಾಜ್, ಯಾವ ಪಕ್ಷದಿಂದ ಬೇಕಾದರೂ ಶರತ್ ಬಚ್ಚೇಗೌಡ ನಿಂತ್ಕೊಳ್ಳಿ, ಶರತ್ ಬಚ್ಚೇಗೌಡ ಮನವೊಲಿಕೆ ಮಾತೇ ಇಲ್ಲ, ಅವರ ಮನೆಗೆ ನಾನ್ಯಾಕೆ ಹೋಗ್ಲಿ, ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೇನೆ, ಮತ್ತೊಮ್ಮೆ ನಾನು ಗೆಲ್ತೇನೆ ಅಂದಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ, ನಮ್ಮ ನಾಯಕರೆಲ್ಲ 22ರ ನಂತರ ನನ್ನ ನಾಯಕ ಯಾರು ಅಂತ ಹೇಳ್ತೀನಿ ಅಂತ ಸಿದ್ದುಗೆ ಟಾಂಗ್ ಕೂಡ ಕೊಟ್ಟಿದ್ದಾರೆ. ಇದೇ ವೇಳೆ ಅಧಿಕಾರ ಇಲ್ಲದ ಕೃಷ್ಣ ಬೈರೇಗೌಡರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾವು ಇದುವರೆಗೂ ಯಾರನ್ನು ಮೀಟ್ ಮಾಡಲೇ ಇಲ್ಲ. ನಾನು ಅವರು ಮೀಟ್ ಮಾಡೋಕೆ ಹೋಗಲ್ಲ. ಏನಾದರೂ ಇದ್ದರೆ ಅವರು ಪಕ್ಷದ ಮುಖಂಡರುಗಳೇ ಅದು ತೀರ್ಮಾನ ಮಾಡಿಕೊಡ್ತಾರೆ. ಇಲ್ಲ, ನೇರವಾಗಿ ಇಲ್ಲಿ ಅವರು ಪಾರ್ಟಿ ಮುಖಂಡರುಗಳವರೇ, ಅವರೇ ಕರೆದು ನಮ್ಮನ್ನು ಅವ್ರನ್ನ ಇಲ್ಲಿ ಮಾತಾಡಿಸಿ ಮಾತಾಡ್ತೀನಿ. ಗೆಲ್ಲುತ್ತಿ ಅನ್ನೋ ವಿಶ್ವಾಸ, ಆತ್ಮವಿಶ್ವಾಸ ಎರಡೂ ನನಗಿದೆ. 3 ಸಾರಿ ಶಾಸಕನಾಗಿ ನಾನು ಅಲ್ಲಿ ಆಯ್ಕೆ ಆಗಿದ್ದೀನಿ. ಈಗಲೂ ನಾನು ಆಯ್ಕೆ ಆಗ್ತಿರೋ ನಂಬಿಕೆ ನನಗಿದೆ. ಅಷ್ಟೇ ಆ ತಾಲೂಕಿನ ಅಭಿವೃದ್ಧಿ ನಾನು ಮಾಡಿದ್ದೇನೆ ಅನ್ನೋದು ಅದು ಜನರ ಮನದಾಳದಲ್ಲಿ ಇದೆ. ನಾಯಕರಾಗಿದ್ದವರು ನಾಯಕರನ್ನು ಬಿಟ್ಟು ಬಂದ್ಬಿಟ್ಟಿದ್ದೀವಲ್ಲ, ಹಿನ್ನೆಲೆ ಅವರು ನಮ್ಮ ನಾಯಕರವರು. ಈಗ ನಮ್ಮ ನಾಯಕರವರಲ್ಲ, ಮುಂದಿನ ದಿನಗಳಲ್ಲಿ ಯಾರು ನಮ್ಮ ನಾಯಕರು ಅಂತ, 22 ಕಳೆದ ಮೇಲೆ ಯಾರು ನಮ್ಮ ನಾಯಕರು ಅಂತ ಆವತ್ತನ್ನ ಹೇಳ್ತೀವಿ. ಬೈರೇಗೌಡರು ನಿನ್ನೆ ಹೇಳಿದ್ದಾರಂತೆ ಮೀಡಿಯಾಗಳಲ್ಲಿ, ನನಗೆ ಗೊತ್ತಿಲ್ಲ. ಅವ್ರು 2000 ಕೊಟ್ಟರೆ ನಾವು 4000 ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಅಂತ ನಾನು ಯಾರೋ ಹೇಳಿದ್ದು. ನಾನು ಎಲ್ಲೂ ಕೂಡ ಯಾವತ್ತೂ ನನ್ನ ರಾಜಕೀಯ ಜೀವನದಲ್ಲಿ ನಾನು ಆ ಮಾತು ಹೇಳಲೇ ಇಲ್ಲ. ಆ ಕೃಷ್ಣೇಗೌಡರಿಗೆಲ್ಲೋ ಬುದ್ಧಿ ಭ್ರಮೆ ಆಗಿದೆ, ಭ್ರಮಣೆ ಆಗಿದೆ, ಅದರಿಂದ ಅವ್ರು ಹಾಗೆ ಮಾತಾಡಿದ್ದಾರೆ ಅಷ್ಟೇ. ನಾನು ಎಲ್ಲಾದರೂ ಹೇಳಿದರೆ ತೋರಿಸ್ಬೇಕಲ್ಲ, ಅವರು ಯಾವ ಮೀಡಿಯಾಗಳಲ್ಲಾಗಲಿ ಯಾವ ಪತ್ರಿಕೆಗಳಲ್ಲಿ ಹೇಳಿದರೆ ತೋರಿಸಲಿ. ತೋರಿಸ್ದೆ ಸುಮ್ಮನೆ ಆರೋಪಗಳು ಮಾಡಿದ್ರೆ ಅದನ್ನೆಲ್ಲ ಅಧಿಕಾರ ಕಳ್ಕೊಂಡಿದ್ದೇನಲ್ಲ, ಮಂತ್ರಿ ಆಗಿದ್ದನಲ್ಲ, ಅದನ್ನು ಕಳ್ಕೊಂಡಿದ್ದೇನೆ, ಅದಕ್ಕೆ ಅದನ್ನೆಲ್ಲ ಬುದ್ಧಿ ಭ್ರಮಣೆ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.